ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಂಗಳೂರಿಂದ ನಾವು ಲಾಸ್ಟ್ ಹೊರಡುವಾಗ ಡಿಮಾರ್ಟಿಗೆ ಹೋಗಿದ್ವಿ. ಸೊ ಡಿಮಾರ್ಟಲ್ಲಿ ಏನೆಲ್ಲ ಒಳ್ಳೊಳ್ಳೆ ಆಫರ್ ಇತ್ತು ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಪ್ರಿಯನವರ ಮನೆಗೂ ಕೂಡ ಹೋಗಿದ್ದೆ. ಸೊ ನೋಡುವ ಬನ್ನಿ. ನಿಮಗೆ ನನ್ನ ರೆಸಿಪೀಸ್ ಅಥವಾ ಬ್ಲಾಗ್ಸ್ ಇಷ್ಟವಾದಲ್ಲಿ, ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ರೂಮಿಂದ ಹೊರಟ್ವಿ. ರೂಮಿಂದ ಹೊರಟು ಇವಾಗ ಇಲ್ಲೊಂದು ಹತ್ತಿರದಲ್ಲಿ ಡಿಮಾರ್ಟ್ ಇದೆ ಅಂತೆ. ಸೊ ಅದನ್ನು ನೋಡಿ ನೆಕ್ಸ್ಟ್ ಪ್ರಿಯನವರ ಮನೆ ಹೋಗಿ ನೆಕ್ಸ್ಟ್ ಊರಿಗೆ ಹೊರಡ್ತಾ ಇದ್ದೀವಿ. ಡಿಮಾರ್ಟಿಗೆ ಹೋಗೋದಂತ ಹೇಳಿದರೆ ತುಂಬಾ ಖುಷಿ, ಯಾಕಂತ ಹೇಳಿದರೆ ನಮ್ಮೂರು ಕಾರ್ಕಳ. ಸೊ ಕಾರ್ಕಳದಲ್ಲಿ ಡಿಮಾರ್ಟ್ ನಮಗೆ ಹತ್ತಿರ ಇರುವಂಥದ್ದು ಮಂಗಳೂರು ಮಾತ್ರ. ಸೊ ನಮ್ಮ ಕಾರ್ಕಳದಿಂದ ಮಂಗಳೂರಿಗೆ ಹೋಗೋದಕ್ಕೆ ನಮಗೆ ಸಾಧಾರಣ ಒಂದು 46-50 ಕಿಲೋಮೀಟರ್ ಇದೆ. ಪ್ರಿಯನ್ ಮನೆ ಹತ್ತಿರ ಒಂದು ಡಿಮಾರ್ಟ್ ಇದೆ. ಸೊ ಡಿಮಾರ್ಟಿಗೆ ಬಂದಿದ್ದೀನಿ. ಆಗೋದಿದ್ದು ಡಿಮಾರ್ಟ್ ಒಳಗಡೆ ಶೂಟಿಂಗ್ ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ಸೊ ಏನೆಲ್ಲ ಸಸ್ತ ದೀಪಾವಳಿ ಆಫರಲ್ಲಿ ಏನೆಲ್ಲ ಇದೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಡಿಮಾರ್ಟ್ ಇದ್ದದ್ದು ದೊಡ್ಡಬಳ್ಳಾಪುರದಲ್ಲಿ, ಬೆಂಗಳೂರು ಹೋಗೋ ಮೈನ್ ಹೈವೇಯಲ್ಲಿ ಈ ಡಿಮಾರ್ಟ್ ಇತ್ತು. ಹಾಗೆ ತುಂಬಾ ಒಂದು ಸ್ಪೇಷಿಯಸ್ ಆಗಿತ್ತಂತಲೇ ಹೇಳ್ಬೋದು ಈ ಡಿಮಾರ್ಟ್. ಬೆಳಿಗ್ಗೆ ಬೇಗನೆ ಹೊರಟಿದ್ದೀವಿ, 8:30 ಆಗ್ತಾ ಬಂತು. ಸೊ ಡಿಮಾರ್ಟ್ ಶಾಪಿಂಗ್ ಸ್ವಲ್ಪ ಮಾಡಿ ಪ್ರಿಯನ್ ಮನೆಗೆ ಹೋದ ನಂತರ ನೆಕ್ಸ್ಟ್ ನಾವು ಹೊರಡುವಂಥದ್ದು. ಸೊ ನಾನು ಇದು ವೀಡಿಯೋ ಹಾಕಿದ್ದು ಸ್ವಲ್ಪ ಲೇಟ್ ಆಯಿತು. ಇದು ದೀಪಾವಳಿ ಟೈಮಲ್ಲಿ ನಾನು ಹೋಗಿರುವಂಥದ್ದು. ಸೊ ದೀಪಾವಳಿ 2-3 ದಿನದಲ್ಲೇ ಶುರು ಆಗಬೇಕಿತ್ತು, ಆವಾಗ ಇದ್ದ ಆಫರ್ ಇದು. ತುಂಬಾ ಒಂದು ಸ್ಪೆಷಲ್ ಆಫರ್ ಇತ್ತು ದೀಪಾವಳಿಗೋಸ್ಕರ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಬ್ಬರಿಗೂ ಚೆಕಿಂಗ್ ಇತ್ತು. ಹಾಗೆ ನಾವು ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡೇ ಒಳಗೆ ಹೋಗಬೇಕಿತ್ತು. ಡಿಮಾರ್ಟ್ ಹೋಗೋದಂತ ಹೇಳಿದರೆ ತುಂಬಾ ಖುಷಿ, ಯಾಕಂತ ಹೇಳಿದರೆ ನನಗೆ ಕಿಚನ್ ಐಟಮ್ಸ್ ತುಂಬಾ ಇತ್ತು ಪರ್ಚೇಸ್ ಮಾಡೋದಕ್ಕೆ. ಸೊ ನಾನು ಫಸ್ಟ್ ಹೋಗಿರೋದೇ ಕಿಚನ್ ಐಟಮ್ಸ್ ನೋಡೋದಕ್ಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು MRP ಪ್ರೈಸ್ 1680. ಸೊ ಇದು ಆಫರಲ್ಲಿ ನಿಮಗೆ 699 ಸಿಗ್ತಾ ಇರುವಂಥದ್ದು. ಹಾಗೆ ಕುಕ್ಕರ್ ಕೂಡ ಸುಮಾರು ಆಫರಲ್ಲಿ ಇತ್ತು, 700 MRP ಪ್ರೈಸ್ ಇದ್ದು 499 ಡಿಮಾಂಡ್ ಪ್ರೈಸ್ ಇತ್ತಂತಲೇ ಹೇಳ್ಬೋದು. ಇಲ್ಲಿ 3 ಸೆಟ್ಟಿನ ಒಂದು ಆಫರ್ ಇತ್ತು, ಕಡಾಯಿ ಹಾಗೂ ಒಂದು ಪ್ಯಾನ್ ನೋಡ್ತಾ ಇರ್ಬೋದು. ಇದು 1999. ಸೊ ಇದೇ ಸೇಮ್ ಪ್ಯಾಟರ್ನಲ್ಲಿ ನಾನು ಬಿಗ್ ಬಜಾರಲ್ಲಿ ತೊಗೊಂಡಿದ್ದೆ. ಸೊ ನನಗೆ ಅದು ಆಫರಲ್ಲಿ 1300 ಸಿಕ್ಕಿತ್ತು. ತುಂಬಾ ಹ್ಯಾವಿ ಇದೆ, ಹಾಗೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದೊಂದು ಆಫರ್. ಮಂಗಳೂರಲ್ಲಿ ಹೇಳಬೇಕಂತ ಹೇಳಿದರೆ ಡಿಮಾರ್ಟ್ 2 ಇದೆ. ಸೊ ಒಂದು ಅತ್ತಾವರದಲ್ಲಿದೆ, ಹಾಗೆ ಇನ್ನೊಂದು ಕುಂಟಿಕಾನದಲ್ಲಿದೆ. ಸೊ ಕುಂಟಿಕಾನ ಡಿಮಾರ್ಟ್ ತುಂಬಾ ಚೆನ್ನಾಗಿದೆ ಅಂತೆ. ಸೊ ಅದು ತುಂಬ ಹತ್ತಿರ ಹೇಳಬೇಕಂತ ಹೇಳಿದರೆ ನಮಗೆ. ಸೊ ಮೊನ್ನೆ ಸಂಡೇ ನಾವು ಅಲ್ಲಿ ಹೋಗಿದ್ವಿ, ನಾನು ಅಲ್ಲಿ ಶೂಟಿಂಗ್ ಮಾಡಿಲ್ಲ. ಯಾಕಂತ ಹೇಳಿದರೆ ಸೇಮ್ ಬೆಂಗಳೂರಲ್ಲಿ ಹೆಂಗಿತ್ತು ಅದೇ ಆಫರ್, ಸ್ವಲ್ಪ ವೇರೀಸ್ ಇತ್ತು. ಕಡಾಯಿ ಪಾತ್ರೆಗಳಲ್ಲೆಲ್ಲ ತುಂಬಾ ಚೆನ್ನಾಗಿ ಒಂದು ಆಫರ್ ಇತ್ತು. ನಿಮಗೆ ಒಂದ್ಸಲ ಡಿಮಾರ್ಟ್ ಹೋಗಬೇಕಿದ್ರೆ ಖಂಡಿತವಾಗ್ಲೂ ತೊಗೊಳ್ಳಿ. ಆ್ಯಂಡ್ ಈ ರೀತಿ ನನ್ನ ಕಡಾಯಿ ತೋರಿಸ್ತಾ ಇದ್ದಾರೆ ನೋಡಿ, ಇದು ತುಂಬಾ ಒಳ್ಳೆ ಆಫರಲ್ಲಿತ್ತು. ಬಟ್ ನನಗೆ ನೆಕ್ಸ್ಟ್ ಟೈಮ್ ಈ ರೀತಿ ಕಡಾಯಿ ತೊಗೊಳ್ಬೇಕು. ಸೊ ನಮ್ಮೂರಲ್ಲಿ ಆದರೆ ನಮಗೆ ಒಂದು ಮಾಲಿಗೆ ಹೋಗಬೇಕಿದ್ರೆ ಅಥವಾ ಈ ರೀತಿ ಒಂದು ಬಿಗ್ ಬಜಾರಿಗೆ ಹೋಗಬೇಕಿದ್ರೆ ಉಡುಪಿ ಅಥವಾ ಮಂಗಳೂರಿಗೇ ಹೋಗಬೇಕು. ಸೊ ಇಲ್ಲಿ ನಮ್ಮೂರಲ್ಲಿ ಸಣ್ಣದ ಸೂಪರ್ ಮಾರ್ಕೆಟ್ ಥರ ಇದೆ, ಬಟ್ ದೊಡ್ಡದಾಗಿರುವಂಥ ಮಾಲಿಗೆಲ್ಲ ಹೋಗಬೇಕಿದ್ರೆ ನಾವು ಮಂಗಳೂರು ಅಥವಾ ಉಡುಪಿಗೇ ಹೋಗಬೇಕು. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮಂಗಳೂರಲ್ಲಿ ಇರುವಂಥ ಡಿಮಾರ್ಟ್, ಕುಂಟಿಕಾನದಲ್ಲಿ ಹಾಗೂ ಅತ್ತವರಲ್ಲಿ 2 ಡಿಮಾರ್ಟ್ ಇದೆ. ಸೊ ಕುಂಟಿಕಾನಕ್ಕೆ ಹೋಗುವಂಥ ಡಿಮಾರ್ಟ್ ಅಲ್ಲಿ ಏನೆಲ್ಲ ಆಫರ್ ಇದೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಹೋಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಟಿಫಿನ್ ಬಾಕ್ಸಸ್ ಎಲ್ಲ ನೋಡ್ಬೋದು, ತುಂಬಾ ಒಂದು ಒಳ್ಳೆ ಆಫರಲ್ಲಿ ಇತ್ತು. ಮಕ್ಕಳಿಗೆ ಇವಾಗ ಸ್ಕೂಲ್ ಬೇರೆ ಶುರುವಾಗಿದೆ, ಹಾಗೆ ಆಫರ್ ಒಳ್ಳೆ ಆಫರ್ ಕೂಡ ಇತ್ತು ಅಂತಲೇ ಹೇಳ್ಬೋದು. ನಾನು ಡಿಮಾರ್ಟಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ದೆ ಅದರದ್ದೊಂದು ಬೇರೆಯೇ ಒಂದು ಶೂಟಿಂಗ್ ಮಾಡಿ ಆ ಒಂದು ಗ್ಲಿಮ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಬೌಲ್ಸ್ ಎಲ್ಲ ನೋಡ್ಬೋದು ನೀವು, ಸ್ಟೀಲ್ ಬೌಲ್ಸ್. ಇದು ಕೂಡ ತುಂಬಾ ಒಳ್ಳೆ ಆಫರಲ್ಲಿಟ್ಟು ಹಾಗೆ ನೋಡ್ತಾ ಇರ್ಬೋದು. ಇಲ್ಲಿ ಸ್ಟೀಲಲ್ಲಿ ಊಟ ಮಾಡುವ ತಟ್ಟೆ ಹಾಗೂ ಅದರಲ್ಲಿರುವಂಥ 2 ಸಣ್ಣ ತಟ್ಟೆ ಹಾಗೂ ಒಂದು ಲೋಟ, ಅದು ಕೂಡ ಆಫರಲ್ಲಿತ್ತು. ಹಾಗೆ ಕಾಫಿ ಮಗ್ಸ್, ಪ್ಲೇಟ್ಸ್ ಇದೆಲ್ಲ ಒಳ್ಳೊಳ್ಳೆ ಆಫರಲ್ಲಿತ್ತು. ನೆಕ್ಸ್ಟ್ ಟೈಮ್ ಮಂಗಳೂರಿಗೆ ಹೋದಾಗ ನಿಮಗೆ ಖಂಡಿತವಾಗ್ಲೂ ಡೀಟೇಲಾಗಿ ಶೇರ್ ಮಾಡ್ಕೊಳ್ತೀನಿ.
ಹಾಗೆ ಬೆಡ್ಶೀಟ್ ಬ್ಲ್ಯಾಂಕೆಟ್ಸ್ ಎಲ್ಲ ತುಂಬಾ ಒಳ್ಳೆ ಆಫರಲ್ಲಿತ್ತು. ಸೊ ನಾನು ಮೇಲ್ಮೇಲೆ ಎಲ್ಲಾನು ನೋಡ್ತಾ ಹೋಗ್ತಾ ಇದ್ದೆ, ಬಿಕಾಸ್ ಟೈಮ್ ಇರಲಿಲ್ಲ. ಸ್ವಲ್ಪ ಟೈಮಲ್ಲಿ ನಾನು ಎಲ್ಲವನ್ನ ಕವರ್ ಮಾಡ್ತಾ ಇದ್ದೆ. ಬೆಂಗಳೂರಲ್ಲಿ ಯಾವ ರೀತಿ ಆಫರ್ಸ್ ಎಲ್ಲ ಇತ್ತು ಡಿಮಾರ್ಟಲ್ಲಿ, ಅದೇ ರೀತಿ ಮಂಗಳೂರಲ್ಲೂ ಕೂಡ ಆಫರ್ ಇತ್ತು ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಪ್ರೈಸ್ ವೇರೀಸ್ ಇರ್ಬೋದು ಮೋಸ್ಟ್ಲಿ. ಬೆಂಗಳೂರಲ್ಲಿ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ ಇತ್ತು ಡಿಮಾರ್ಟಲ್ಲಿ. ಆ್ಯಂಡ್ ನಾವು ಮೊನ್ನೆ ಮಂಗಳೂರಲ್ಲಿ ಕುಂಟಿಕನದಲ್ಲಿ ಡಿಮಾರ್ಟ್ ಹೋಗುವಾಗ ಕಲೆಕ್ಷನ್ ಸ್ವಲ್ಪ ಖಾಲಿಯಾಗಿತ್ತು. ದಿವಾಲಿ ಇದ್ದ ಕಾರಣ ಎಲ್ಲರೂ ಫ್ರೀ ಆಗಿರ್ತಾರಂತಲೇ ಹೇಳ್ಬೋದು. ಸೊ ಫುಲ್ ರಶ್ ಇತ್ತು ಮಂಗಳೂರು ಡಿಮಾರ್ಟಲ್ಲಿ, ಹಾಗೆ ಐಟಮ್ಸ್ ಎಲ್ಲ ಖಾಲಿಯಾಗಿರ್ಬೋದು ಮೋಸ್ಟ್ಲಿ. ಡಿಮಾರ್ಟಲ್ಲಿ ಎಲ್ಲನೂ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಈವನ್ ನಮ್ಮ ಚಪ್ಪಲ್ ವಿಷಯ ಮಾತಾಡೋದಿದ್ರೆ ಚಪ್ಪಲಲ್ಲೂ ತುಂಬಾ ಒಳ್ಳೆ ಆಫರ್ ಇತ್ತು. ಮಕ್ಕಳ ಒಂದು ಆಟಿಕೆ ಇರ್ಬೋದು, ಪ್ರತಿಯೊಂದರಲ್ಲೂ ಒಳ್ಳೆ ಆಫರ್ ಇತ್ತು ಅಂತಲೇ ಹೇಳ್ಬೋದು. ಜೆಂಟ್ಸ್ ಹಾಗೂ ಲೇಡೀಸ್ ಚಪ್ಪಲ್ ಸ್ಲಿಪ್ಪರ್ಸ್ ಬಗ್ಗೆ ಬರಬೇಕಿದ್ರೆ ತುಂಬಾ ಒಳ್ಳೆ ಆಫರ್ ಇತ್ತು ಡಿಮಾರ್ಟಲ್ಲಿ. ಇದು ಒಂದು ಚೀಪೆಸ್ಟಲ್ಲಿ ಸಿಗುವಂಥದ್ದಂತಲೇ ಹೇಳ್ಬೋದು. ತುಂಬಾ ಒಳ್ಳೊಳ್ಳೆ ಆಫರ್ ಇದೆ ಚಪ್ಪಲ್ಸ್ ಹಾಗೂ ಸ್ಲಿಪ್ಪರ್ಸ್ ವಿಷಯಕ್ಕೆ ಬಂದರೆ. ಆ್ಯಂಡ್ ಈವನ್ ಶೂಸಲ್ಲಿ ಕೂಡ ತುಂಬಾ ಒಳ್ಳೆ ಆಫರ್ ಇತ್ತು. ಸೊ ನಾಳ್ದು ಡಿಸೆಂಬರ್ ಕ್ರಿಸ್ಮಸ್ ಹತ್ತಿರ ಬರ್ತಾ ಇದೆ. ಸೊ ಕ್ರಿಸ್ಮಸ್ಗಿಂತ ಮೊದಲು ನಾನು ಖಂಡಿತವಾಗ್ಲೂ ಮಂಗಳೂರಲ್ಲಿ ಡಿಮಾರ್ಟ್ ಹೋಗಿ ಏನೆಲ್ಲ ಒಳ್ಳೆ ಸ್ಪೆಷಲ್ ಆಫರ್ ಇದೆ ಖಂಡಿತವಾಗ್ಲೂ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನನಗೆ ಬ್ಯಾಂಗ್ಳೂರಲ್ಲಿ ಒಳ್ಳೆ ಕಲೆಕ್ಷನ್ ಏನಂತ ಹೇಳಿದ್ರೆ ಒಂದು ಪ್ಲಾಜೋ ಪ್ಯಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಕೂಡ ಹೊಸ ಸ್ಟೈಲ್ ಕುರ್ತಾ ಪ್ಯಾಂಟ್ ಎಲ್ಲ ಬರುತ್ತೆ ನೋಡಿ, ಈ ಕುರ್ತಿ ಸ್ಟೈಲ್ ಪ್ಯಾಂಟ್ ಬರುತ್ತೆ, ತುಂಬಾ ಚೆನ್ನಾಗಿತ್ತು ಅದೆಲ್ಲನು. ನೋಡ್ತಾ ಇರ್ಬೋದು ನಾನು ಇವಾಗ ಪ್ಯಾಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಇದೇ ಪ್ಯಾಂಟ್ಸ್ ತುಂಬಾ ಒಳ್ಳೆ ಚೆನ್ನಾಗಿತ್ತು, ಹಾಗೆ ರೇಟ್ ಕೂಡ ಕಮ್ಮಿಯಲ್ಲಿತ್ತು ಅಂತಲೇ ಹೇಳ್ಬೋದು. ಡಿಮಾರ್ಟಲ್ಲಿ ಎಲ್ಲ ಪರ್ಚೇಸ್ ಮಾಡಿ ಆ ನಂತರ ನಾವು ಪ್ರಿಯನವರ ಮನೆಗೆ ಹೋಗಿದ್ವಿ. ಸೊ ಫ್ರೆಂಡ್ಸ್ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ವಿ, ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತೇಳಿ ಮನೇಲಿ ಹೋಗಿ ತೋರಿಸ್ತೀವಿ. ಫ್ರೆಂಡ್ಸ್ ಡಿಮಾರ್ಟ್ ಶಾಪಿಂಗ್ ಎಲ್ಲ ಮಾಡಿದ್ವಿ, ತುಂಬ ಖುಷಿ ಆಗ್ತೋಂಟು. ಇಲ್ಲಾದರೆ ನಾವು ಡಿಮಾರ್ಟ್ ಮಂಗಳೂರಿಗೆ ಹೋಗ್ಬೇಕು ನಮ್ಮೂರಲ್ಲಾದರೆ. ಸೊ ಇಲ್ಲೇ 1.5 ಕಿಲೋಮೀಟರ್ ದೂರದಲ್ಲಿ ಡಿಮಾರ್ಟ್ ಇತ್ತು. ಸೊ ಇಲ್ಲಿ ಬಂದ್ವಿ. ಸೊ ಆಫರ್ ತುಂಬ ಒಳ್ಳೊಳ್ಳೆ ಆಫರಲ್ಲಿತ್ತು. ಸೊ ನನಗೆ ಏನೆಲ್ಲ ಕಿಚನ್ ಐಟಮ್ ಬೇಕಿತ್ತು ಅದನ್ನೆಲ್ಲ ತೊಗೊಂಡೆ. ಸೊ ಏನೆಲ್ಲ ತೊಗೊಂಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್ ಇವಾಗ ಪ್ರಿಯನ್ ಮನೆಗೆ ಹೊರಟ್ವಿ ನಾವು. ಮನೆಗೆ ಹೋದ ನಂತರ ಅಲ್ಲಿಂದ ನಾವು ಇವಾಗ ಹೊರಡುವಂಥದ್ದು. ಸೊ ನನ್ನ ಪ್ರಿಯನ್ ಮನೆಯಲ್ಲಿದ್ದೇನೆ, ಇದು ಪ್ರಿಯನ್ ಮನೆ. ಸೊ ಗಡಿ ಬಿಡಿ ಮಾಡ್ತಿದ್ದಾರೆ, ಹೊರಟಿದ್ದೀನಿ. ಸಂಜೆ ನಾವು ಊರಿಗೆ ಮುಟ್ಲೇಬೇಕು. ಓಕೆ ಫ್ರೆಂಡ್ಸ್, ಇನ್ನು ಪ್ರಿಯನ್ ಮನೆ ಹತ್ತಿರ ಇದು ಸೀರೆ ನೇಕಾರರ್ ಅಂತ ಹೇಳ್ತೇವೆ ನೋಡಿ. ಸಾರಿ ತುಂಬಾ ಫೇಮಸ್ ದೊಡ್ಡಬಳ್ಳಾಪುರದಲ್ಲಿ. ಸೊ ಅದರದಲ್ಲೂ ಸ್ವಲ್ಪ ಶೂಟಿಂಗ್ ಮಾಡಿದ್ದೇನೆ, ಅದು ಖಂಡಿತವಾಗ್ಲೂ ನಿಮಗೆ ನಾಳೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದು ನನ್ನ ಫ್ರೆಂಡಿನ ಪ್ರಿಯನ್ ರೂಮ್ ನೋಡ್ತಾ ಇದ್ದಾಳೆ. ರೂಮ್ ತುಂಬಾ ಬೇಜಾರಾಗ್ತಾ ಇದೆ ಹೋಗ್ಲಿಕ್ಕೆ, ಏನೇ ಹೋಗ್ಲೇಬೇಕು. ಜಾಸ್ತಿ ನನಗೆ ಪ್ರಿಯನ್ ಮನೇಲಿ ಶೂಟಿಂಗ್ ಮಾಡೋದಕ್ಕೆ ಹಾಕಿಲ್ಲ, ಯಾಕಂತ ಹೇಳಿದರೆ ತುಂಬಾ ಒಂದು ಬೇಜಾರಾಗ್ತಾ ಇತ್ತು. ಸೊ ಒಂದು ವಾರದ ಫಂಕ್ಷನ್ ತುಂಬಾ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿದ್ವಿ, ಹಾಗೆ ಅಂಕಲ್ ಆಂಟಿ ನಮ್ಮನ್ನು ತುಂಬ ಒಳ್ಳೆಯದರಲ್ಲಿ ನೋಡ್ಕೊಂಡ್ರು ಅಂತಲೇ ಹೇಳ್ಬೋದು. ಹಾಗೆ ನಾವು ಊರಿಗೆ ಬರುವಾಗ ಆಂಟಿ ನಮಗೆ ಟಿಫಿನ್ ಎಲ್ಲನೂ ರೆಡಿ ಮಾಡಿ ಕೊಟ್ಟಿದ್ದರು. ಸೊ ದಾರಿಯಲ್ಲಿ ಹೋಗುವಾಗ ತಿನ್ನೋದಕ್ಕೆ, ಸೊ ತುಂಬಾ ಬೇಜಾರಾಯಿತು. ಅಂಕಲ್ ಆಂಟಿ ಬಾಯಿ ಹೇಳುವ ಕಣ್ಣಲ್ಲಿ ನೀರೇ ಬಂತು. ಆ್ಯಂಡ್ ಈವನ್ ಪ್ರಿಯಾ ನನಗೂ ತುಂಬಾ ಒಂದ್ಸಲ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ನಮ್ಮ ಪಯಣ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ದೊಡ್ಡಬಳ್ಳಾಪುರದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ ರೇಷ್ಮೆ ಸೀರೆ ಉತ್ಪಾದನೆ ತುಂಬಾ ಒಂದು ಫೇಮಸ್ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಸ್ವಲ್ಪ ನೇಕಾರರ ಒಂದು ವೀಡಿಯೋಸನ್ನು ನಾನು ಮಾಡಿದ್ದೀನಿ, ಹಾಗೆ ಒಂದು 2-3 ಸಾರೀಸ್ ಕೂಡ ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ಅದನ್ನು ನಾಳೆ ಒಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೇ ರೀತಿ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸೊಬ್ಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.